गुड मॉर्निंग चिल्ड्रन नोड़ इवत्तु एरने क्लासिन मक्कलिगे गद्दे पाठ मूरु होतन जानतन होतन जानतन इवत्तु निमगे नानु हेळ्तेने होत नोड़ीरबेकल्ल होत अंद्रे एनु अंत नोड़ी इदे इदु होत अंद्रे मेकेन आलमोस्ट एल्लरू नोड़िर्तीवल्वा ಇದು ಗಂಡು ಮೇಕೆ ಅದಕ್ಕೆ ನಾವು ಹೋತ ಅಂತ ಕರೀತೇವೆ ಓಕೆ ಹಾಗಾದರೆ ಬನ್ನಿ ಒಂದು ದೊಡ್ಡದಾದ ಒಂದು ಬೆಟ್ಟದಲ್ಲಿ ಗುಡ್ಡದಲ್ಲಿ ಏನಿರುತ್ತೆ ಒಂದು ಹೋತ ತನ್ನಷ್ಟಕ್ಕೆ ತಾನು ಹುಲ್ಲನ್ನು ಮೇಯ್ತಾ ಇರುತ್ತೆ ಇದ್ದಕ್ಕಿದ್ದಂತೆ ಅದರ ಬೆನ್ನ ಹಿಂದೆ ಒಂದು ಏನೋ ಒಂದು ದೊಡ್ಡ ಒಂದು ಸದ್ದು ಬರುತ್ತೆ ಆಗ ಆ ಹೋತ ಏನು ಮಾಡುತ್ತೆ ತಿರುಗಿ ಆ ಸದ್ದಿನ ಕಡೆನೇ ನೋಡ್ತಾ ಇರುತ್ತೆ ಅದಕ್ಕೆ ಆ ಹೋತಗೆ ಅಲ್ಲೊಂದು ತೋಳ ನಿಂತಿರೋದು ಕಾಣುತ್ತೆ ನೋಡಿದ ತಕ್ಷಣ ಹೋತನಿಗೆ ಏನಾಗುತ್ತೆ ಯಾರಿಗಾದರೂ ಗಾಬರಿ ಆಗುತ್ತಲ್ಲ ತೋಳ ನರಿ ಈ ಥರ ನೋಡಿದರೆ ಅದೇ ರೀತಿ ಹೋತ ಕೂಡ ನನ್ನನ್ನು ಇದು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಆ ತೋಳದ ಕಡೆ ಒಂದೇ ನೇರ ದೃಷ್ಟಿಯಿಂದ ನೋಡ್ತಾ ನಿಲ್ಲುತ್ತೆ ಹೋತಕ್ಕೆ ಬಹಳ ಹೆದರಿಕೆ ಆದ ತಕ್ಷಣ ಏನು ಮಾಡುತ್ತೆ ಆದರೆ ಅದು ಹೆದರದೆ ಅದರಿಂದ ತಪ್ಪಿಸ್ಕೊಳ್ಬೇಕಲ್ಲ ಹೇಗಾದರೂ ಮಾಡಿ ಆ ಒಂದು ತೋಳದಿಂದ ನಾನು ತಪ್ಪಿಸ್ಕೋಬೇಕು ಅಂತೇಳಿ ಅದು ಯೋಚನೆ ಮಾಡುತ್ತೆ ಇನ್ನು ತನ್ನ ಬುದ್ಧಿವಂತಿಕೆಯಿಂದ ಏನು ಬುದ್ಧಿವಂತಿಕೆಯಿಂದ ಮಾತ್ರ ನಾನು ತಪ್ಪಿಸ್ಕೋಬೇಕಾಗತ್ತೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಏನು ಧೈರ್ಯದಿಂದ ಮತ್ತೆ ಹುಲ್ಲನ್ನು ಮೇಲಿಕ್ಕೆ ಶುರು ಮಾಡುತ್ತೆ ತೋಳನ್ನು ತಿರುಗಿ ಕೂಡ ನೋಡೋದಿಲ್ಲ ಇದರಿಂದ ತೋಳಕ್ಕೆ ಸ್ವಲ್ಪ ಏನಾಗುತ್ತೆ ಸಂಶಯ ಬರುತ್ತೆ ಏನು ಬರುತ್ತೆ ಸಂಶಯ ಆಗುತ್ತೆ ಓಕೆ ಆಮೇಲೆ ಏನು ಮಾಡುತ್ತೆ ಹೋತ ತನ್ನಷ್ಟಕ್ಕೆ ತಾನೇ ಮೇಯ್ತಾ ಇರುತ್ತೆ ಹೆದರಿಕೆ ಇರುತ್ತೆ ಬಟ್ ಏನಾಗುತ್ತೆ ಅಂದರೆ ಆ ಹೆದರಿದ್ರೆ ನನ್ನನ್ನು ಏನು ಮಾಡುತ್ತೆ ಅದು ನಾನು ಹೆದರ್ತಾ ಇದ್ದೀನಿ ಅಂದ್ಬಿಟ್ಟು ಅದು ತೋಳ ನನ್ನ ತಿಂದುಬಿಡುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ನಾನು ಶಕ್ತಿಯಿಂದ ಆಗದೇ ಇರೋದನ್ನು ನಾವು ಯುಕ್ತಿಯಿಂದ ಗೆಲ್ಲಬೇಕು ಅನ್ನೋ ಒಂದು ಯೋಚನೆಯಿಂದ ಆ ಹೋತ ಏನು ಮಾಡುತ್ತೆ ತನ್ನ ಒಂದು ಕಾರ್ಯದಲ್ಲಿ ತಾನು ತೊಡಗುತ್ತೆ ಅದ್ರ ಕಾರ್ಯ ಏನು ಹುಲ್ಲು ಮೇಯೋದು ಆಗ ತೋಳ ಯೋಚನೆ ಮಾಡುತ್ತೆ ಇದು ನನಗೆ ಹೆದರ್ತಾ ಇಲ್ವಲ್ಲ ನಾನು ಏನು ಮಾಡಬೇಕು ಫಸ್ಟು ಈ ಹೋತನ ಇದು ಯಾವ ಪ್ರಾಣಿ ಅದಕ್ಕೆ ಹೋತ ಅಂತ ಗೊತ್ತಿರಲ್ಲ ತೋಳಕ್ಕೆ ಇದು ಯಾವ ಥರ ಪ್ರಾಣಿ ಇದೆ ಇದ್ರ ಬಗ್ಗೆ ನಾನು ಫಸ್ಟ್ ಮೊದಲು ಏನು ಮಾಡಬೇಕು ಅದನ್ನು ಒಂದು ಅದರ ಒಂದು ಪರಿಚಯವನ್ನು ನಾನು ಮಾಡ್ಕೋಬೇಕು ಅಂತ ಈ ತೋಳ ಏನು ಮಾಡುತ್ತೆ ಯೋಚನೆ ಮಾಡುತ್ತೆ ಗೊತ್ತಾ ನೋಡಿ ಹಾಗಾದರೆ ಈ ತೋಳ ಆ ಹೋತನಿಗೆ ಏನೆಲ್ಲ ಪ್ರಶ್ನೆಗಳನ್ನು ಹಾಕುತ್ತೆ ಅನ್ನೋದನ್ನು ನಾವು ಇವಾಗ ನೋಡೋಣ ಅದು ಹೋತದ ಬಳಿಗೆ ಬಂದು ನೀನು ಯಾರು ಅನ್ನೋ ಮೊದಲನೇ ಪ್ರಶ್ನೆಯನ್ನು ಹಾಕುತ್ತೆ ಹಾಗೆ ಆ ಹೋತ ತನ್ನ ತಲೆಯನ್ನು ಎತ್ತದೆ ಧೈರ್ಯವಾಗಿ ಉತ್ತರ ಕೊಡುತ್ತೆ ಏನು ನನ್ನ ಹೆಸರನ್ನು ಕೇಳಿಲ್ಲವೆ ನೀನು ನಾನು ಬೆಟ್ಟದ ಹೋತ ಅಂತ ಹೇಳಿ ಧೈರ್ಯವಾಗಿ ಉತ್ತರ ಕೊಡುತ್ತೆ ಮತ್ತೆ ಹೋತ ಏನು ಮಾಡುತ್ತೆ ತನ್ನ ಎರಡನೇ ಪ್ರಶ್ನೆಯನ್ನು ಆ ಹೋತನಿಗೆ ಕೇಳುತ್ತೆ ಕೊಂಬನ್ನು ತೋರಿಸಿ ಆ ತೋಳನ ತೋಳ ಏನು ಮಾಡುತ್ತೆ ಆ ಹೋತನ ಕೊಂಬನ್ನು ಹಿಡ್ಕೊಂಡು ಇದು ಏನು ಅಂತ ಕೇಳುತ್ತೆ ಅದಕ್ಕೆ ಹೋತ ಹೇಳುತ್ತೆ ಅದು ನನ್ನ ಕತ್ತಿ ಅಂತ ಹೇಳಿ ತನ್ನ ಗರ್ವದಿಂದ ತಾನು ಹೇಳುತ್ತೆ ಆಗ ಹೋತದ ಬಾಲವನ್ನು ತೋರಿಸಿ ಮತ್ತೆ ತೋಳ ಪ್ರಶ್ನೆ ಆಗುತ್ತೆ ಇದು ಏನು ಅಂತೇಳಿ ಆ ಪ್ರಶ್ನೆಗೆ ಹೋತ ಏನು ಉತ್ತರ ಕೊಡುತ್ತೆ ನೋಡೋಣ ನನ್ನ ಶತ್ರುವನ್ನು ಹಿಡಿಯಲು ಇರುವ ಹಗ್ಗ ಇದು ಅಂತ ಹೇಳಿ ವ್ಯಂಗ್ಯವಾಗಿ ಉತ್ತರ ಕೊಡುತ್ತೆ ಯಾವುದು ಹೋತ ಯಾವ ರೀತಿ ಉತ್ತರ ಕೊಡುತ್ತೆ ನನ್ನ ಶತ್ರುವನ್ನು ಹಿಡಿಯಲು ಇರುವ ಹಗ್ಗ ಇದು ಅಂತೇಳಿ ತನ್ನ ಬಾಲವನ್ನು ಹಿಡ್ಕೊಂಡು ತೋಳನಿಗೆ ಉತ್ತರವನ್ನು ಕೊಡುತ್ತೆ ಈ ಮತ್ತೆ ಪ್ರಶ್ನೆ ಹಾಕುತ್ತೆ ತೋಳ ಹೋತದ ಗಡ್ಡವನ್ನು ತೋರಿಸಿ ಆ ಹೋತ ಅಂದರೆ ಗಂಡು ಮೇಕೆಗೆ ನಾವು ಹೋತ ಅಂತೀವಲ್ಲ ಗಂಡು ಮೇಕೆಗೆ ಗಡ್ಡ ಇರುತ್ತೆ ಆ ಗಡ್ಡವನ್ನು ತೋರಿಸಿ ಇದೇನು ಅಂತ ಪ್ರಶ್ನೆ ಹಾಕುತ್ತೆ ಆಗ ಹೋತ ಏನು ಉತ್ತರ ಕೊಡುತ್ತೆ ನೋಡೋಣ ನನಗೆ ಇಷ್ಟವಾದ ಕರಡಿಯ ಕೊಬ್ಬನ್ನು ತಿಂದ ಮೇಲೆ ಮುಖ ಒರೆಸಿಕೊಳ್ಳಲು ಇರುವ ಬಟ್ಟೆ ಇದು ಅಂತ ಹೇಳಿ ಒಂದು ವ್ಯಂಗ್ಯವಾಗಿ ಅನಿಸುತ್ತೆ ಆದರೆ ಇದು ಆದರೆ ಅದು ಕೊಟ್ಟಂಥ ಉತ್ತರ ಅದು ಆ ತೋಳನ್ನು ತಪ್ಪಿಸಿಕೊಳ್ಳಲು ಹೇಳುವಂಥ ಒಂದು ಜಾಣ್ಮೆಯ ಉತ್ತರ ಆಗಿರುತ್ತೆ ಏನು ನನಗೆ ಇಷ್ಟವಾದ ಕರಡಿಯ ಕೊಬ್ಬನ್ನು ತಿಂದ ಮೇಲೆ ಮುಖ ಒರೆಸಿಕೊಳ್ಳಲು ಇರುವ ಒಂದು ಬಟ್ಟೆ ಈಗೆಲ್ಲರೂ ಊಟ ಆದಮೇಲೆ ನಾವು ಮುಖ ಒರೆಸಿಕೊಳ್ತೀವಲ್ಲ ಬಟ್ಟೆಯಿಂದ ಅದೇ ಥರ ಇದು ಕೂಡ ಎಷ್ಟು ಚೆನ್ನಾಗಿ ಉತ್ತರ ಕೊಡುತ್ತಲ್ವಾ ಹೋತ ನಾನು
ಕರಡಿಯ ಕೊಬ್ಬನ್ನು ತಿಂದ ಮೇಲೆ ಒರೆಸಿಕೊಳ್ಳುವ ಇರುವ ಬಟ್ಟೆ ಇದು ಗಡ್ಡ ಅಂತ ಹೇಳಿ ಆ ಒಂದು ತೋಳನಿಗೆ ಬಹಳ ಸೂಕ್ಷ್ಮವಾಗಿ ಉತ್ತರವನ್ನು ಕೊಡುತ್ತೆ. ನೋಡ್ರಿ, ತೋಳ ಕಾಣಿಸ್ತಾ ಇದೆಯಾ ನಿಮಗೆ? ಮುಂದೆ ನೋಡಿ. ಇದನ್ನು ಕೇಳಿದ ತೋಳ ಓಡಿ ಕಾಡನ್ನು ಸೇರುತ್ತ. ತೋಳ ಈ ಹೋತಿನ ಒಂದು ಎಲ್ಲ ಉತ್ತರಗಳನ್ನು ಕೇಳಿ ಭಾಳ ಭಯ ಪಡುತ್ತ. ಫಸ್ಟ್ ಮೊದಲ ಏನು ಮಾಡಬೇಕು, ಇಲ್ಲಿಂದ ಓಡೋಗ್ಬೇಕು, ನಾನು ಕಾಡನ್ನು ನಾನು ಸೇರ್ಕೋಬೇಕು ಅಂತೇಳಿ ಯೋಚನೆ ಮಾಡಿ ತೋಳ ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ಆಗ ತೋಳ ಏನು ಮಾಡುತ್ತೆ, ಹೋಗ್ತಾ ಇರಬೇಕಾದ ರಸ್ತೆಗೆ, ರಸ್ತೆಯಲ್ಲಿ ಕಾಡಿನೊಳಗೆ ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಯಾರು ಸಿಗ್ತಾರೆ, ನರಿ ಸಿಗುತ್ತೆ. ಏನು ನರಿ? ನರಿ ಗೊತ್ತಲ್ಲ, ನರಿ ಎಂಥ ಬುದ್ಧಿ ಇರುತ್ತಂತ. ಅಂಥ ಪ್ರಾಣಿ ಯಾರಿಗೆ ಸಿಗುತ್ತೆ, ತೋಳಕ್ಕೆ ಸಿಗುತ್ತೆ. ಆಗ ತೋಳನ ಕೇಳುತ್ತೆ ನರಿ, ತೋಳಣ್ಣ ಯಾಕೆ ಇಷ್ಟೊಂದು ಹೆದರಿ ಕಂಗಾಲಾಗಿ ಓಡೋಗ್ತಿದೆಯಾ, ನಿಲ್ಲು ಅಂತೇಳಿ ನಿಲ್ಲಿಸುತ್ತೆ. ಆಗ ತೋಳ ಅಲ್ಲಿ ನಡೆದಂಥ ಎಲ್ಲ ಘಟನೆಯನ್ನು ತನ್ನ ತೋಳ ಮತ್ತು ಹೋತಿನ ನಡುವೆ ನಡೆದಂಥ ಎಲ್ಲ ಒಂದು ಸನ್ನಿವೇಶಗಳನ್ನು ಆ ಒಂದು ನರಿಗೆ ತಿಳಿಸುತ್ತೆ. ಆಗ ನರಿ ಹೇಳುತ್ತೆ, ಅಯ್ಯೋ ನೀನು ಒಂದು ಹೋತಕ್ಕೆ ಎದುರಿ ಓಡು ಹೋಗುತ್ತಿರುವೆಯಲ್ಲ, ಬಾ ಅದನ್ನು ಕೊಂದು ಇಬ್ಬರು ತಿನ್ನೋಣ ಅಂತ ಹೇಳಿ ನರಿ ಹೇಳುತ್ತೆ. ಗೊತ್ತಲ್ಲ ನರಿ ಹೇಗೆ ಅಂತ. ಆ ರೀತಿಯ ನರಿ ಉತ್ತರ ಕೊಡುತ್ತೆ, ಏನಂತ, ಯಾಕೆ ಎದುರು ಓಡೋಗ್ತಿದೆಯಾ, ಬಾ ಇಬ್ಬರು ಆ ಒಂದು ಹೋತನ್ನು ಕೊಂದು ಹೊಟ್ಟೆ ತುಂಬ ತಿನ್ನೋಣ ಅಂತ ಹೇಳಿ ಆ ತೋಳಿಗೆ ಹೇಳುತ್ತೆ. ಆಗತ್ತ ಈಗ ಸೋತಂಥ ತೋಳಿಗೆ ಸಹಾಯವಾಗಿ ಇನ್ನೊಂದು ಪ್ರಾಣಿ ಬಂದು ಅದು ಧೈರ್ಯ ಕೊಟ್ಟರೆ ಯಾರಿಗೆ ಇದೆ ಧೈರ್ಯ ಬರಲ್ಲ ಹೇಳಿ? ಅದಕ್ಕೆ ತೋಳನಿಗೆ ಧೈರ್ಯ ಬರುತ್ತೆ. ನನ್ನ ಜೊತೆಗೆ ಯಾರಿದ್ದಾರೆ ಸಹಾಯಕ್ಕಾಗಿ, ನರಿ ಇದೆ ಅಂಥೇಳಿ ಅದು ಏನು ಮಾಡುತ್ತೆ, ಧೈರ್ಯಗೊಂಡು ಆ ನರಿ ಜೊತೆ ಹೋಗುತ್ತೆ. ತೋಳವನ್ನು ಉಪಾಯದಿಂದ ಓಡಿಸಿದನೆಂದು ಹೋತ ಸಂತೋಷಗೊಂಡು ಮತ್ತೆ ಹುಲ್ಲು ಮೇಯುತ್ತಿರುವಾಗ ಎದುರಿಗೆ ನರಿಯೊಂದಕ್ಕೆ ತೋಳ ಬರುತ್ತಿರುವುದು ಕಂಡಿತು. ಏನಾಗುತ್ತೆ, ಈ ಹೋತ ಏನು ಯೋಚನೆ ಮಾಡುತ್ತೆ, ತೋಳವನ್ನು ನಾನು ಉಪಾಯದಿಂದ ಓಡಿಸಿದಿನಲ್ಲ ಅಂದ್ಕೊಂಡು ಸಂತೋಷಗೊಂಡು ತನ್ನ ಹುಲ್ಲನ್ನು ತಾನು ಮೇಯ್ತಾ ಇರಬೇಕಾದ್ರೆ ತೋಳ ಮತ್ತು ನರಿ ಯಾರ ಹತ್ರ ಬರ್ತವೆ, ಇವಾಗ ಹೋತನ ಹತ್ರ ಬರುತ್ತೆ. ಆಗ ಆ ಹೋತ ಯೋಚನೆ ಮಾಡುತ್ತೆ, ಈ ನರಿ ಮತ್ತು ತೋಳನ್ನು ನೋಡಿ ಈ ಸಲವಂತೂ ನಾನು ಹೆದರಲೇಬೇಕು, ಯಾಕಂದರೆ ತೋಳನ ಹೇಗಾದರೂ ನಾನು ಬುದ್ಧಿವಂತಿಕೆಯಿಂದ ಓಡಿಸಿದೆ, ಆದರೆ ನರಿಯನ್ನು ನಾನು ಹೇಗೆ ಓಡಿಸ್ಬೇಕು ಇವಾಗ ಅಂತೇಳಿ ಏನಾಗುತ್ತೆ ಅದಕ್ಕೆ ಹೆದರಿಕೆ ಶುರುವಾಗುತ್ತೆ. ಆಗ ಇವಾಗ ಮತ್ತೆ ನಾನು ಉಪಾಯವನ್ನು ಮಾಡಿ ನಾನು ಈ ನರಿ ಮತ್ತು ತೋಳದಿಂದ ನಾನು ತಪ್ಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡುತ್ತೆ. ಯಾವುದು? ಹೋತ. ನರಿ ಮತ್ತು ತೋಳ ಹತ್ತಿರ ಬಂದ ಕೂಡಲೇ ಹೋತ ಅವುಗಳನ್ನು ಸ್ವಾಗತಿಸಿ, ನರಿಯಣ್ಣ ನೀನು ನಿಜಕ್ಕೂ ಒಳ್ಳೆಯ ಸ್ನೇಹಿತ, ಮತ್ತೆ ತನ್ನ ಯುಕ್ತಿಯಿಂದ ಗೆಲ್ಲುತ್ತೆ. ಯಾವುದು ನರಿನ? ಏ ಯಾವುದು? ಹೋತ. ಹೋತ ಏನು ಮಾಡ್ತಾನೆ, ಯುಕ್ತಿಯಿಂದ ನರಿಗೆ ಹೇಳುತ್ತೆ, ನರಿಯನ್ನು ನೀನು ನಿಜಕ್ಕೂ ಒಬ್ಬ ಒಳ್ಳೆಯ ನನ್ನ ಸ್ನೇಹಿತ ಅಂತೇಳಿ ಅದನ್ನು ವರ್ಣನೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ನೀನು ಕೊಟ್ಟ ಮಾತಿನಂತೆ ತೋಳವನ್ನು ಹಿಡಿದು ತಂದೆಯಲ್ಲ, ಅದು ಏನು ಮಾಡುತ್ತೆ, ನನಗೆ ಕೊಟ್ಟಂಥ ಮೊದಲೇ ನಾವಿಬ್ಬರು ಪರಿಚಯ ಇದ್ದೀವೇನು ಅನ್ನೋ ರೀತಿ ಆ ನರಿ ಜೊತೆ ಮಾತಾಡುತ್ತೆ. ಯಾವುದು? ಹೋತ. ನೀನು ನಾನು ಕೊಟ್ಟಂಥ ಮಾತೇನಿತ್ತಲ್ಲ, ನೀನು ತೋಳ ನಾನು ಹಿಡ್ಕೊಂಡು ಬಂದು ಕೊಡ್ತೀನಿ ಅಂತ ನಾನು ನಂದೇ ಹೇಳಿದ್ದಲ್ಲ, ಅದೇ ಒಂದು ಮಾತಿಗೆ ತಪ್ಪಲಿಲ್ಲ, ನೀನು ಆ ತೋಳನ ನೀನು ನಿಜವಾಗಿ ಹಿಡಿದುಕೊಂಡು ಬಂದಿಯಲ್ಲ ಅಂತೇಳಿ ನರಿಗೆ ಹೋತ ಕೇಳುತ್ತೆ. ಆಗ ಅಷ್ಟು ಕೇಳಿದ್ದಲ್ಲದೆ ಬಾ ಇಬ್ಬರು ಸೇರಿ ತೋಳವನ್ನು ನಾವು ತಿನ್ನೋಣ ಅಂಥೇಳಿ ತನ್ನ ಒಂದು ಜೋರವಾದ ಒಂದು ಧ್ವನಿಯಲ್ಲಿ ಹೇಳಲಿಕ್ಕೆ ಶುರು ಮಾಡುತ್ತೆ. ಇದನ್ನು ಕೇಳಿದ್ದೇ ತಡ ತೋಳ ಮಿಂಚಿನಂತೆ ಓಡಿ ಕಾಡು ಸೇರಿತು. ಈ ಹೋತಿನ ಒಂದು ಚಾಣಾಕ್ಷತೆಯ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಏನು ಪ್ರಶ್ನೆಯನ್ನು ಹಾಕಿತಲ್ಲ ನರಿಗೆ, ಆ ಮಾತನ್ನು ಕೇಳಿ ಆ ತೋಳ ಅಲ್ಲಿಂದ ಮಿಂಚಿನ ಓಟ ಅಂದರೆ ವೇಗವಾಗಿ ಓಡುವುದು ಅಂತ ಅರ್ಥ, ವೇಗವಾಗಿ ಕಾಡನ್ನು ಸೇರಿಕೊಳ್ಳುತ್ತೆ. ಯಾವುದು? ತೋಳ. ಅಂದರೆ ಈ ಒಂದು ಕಥೆಯಿಂದ ಮಕ್ಕಳೇ ನಿಮಗೇನು ಗೊತ್ತಾಯಿತು ಅಂದರೆ, ಶಕ್ತಿಯಿಂದ ಆಗದೇ ಇರೋದನ್ನು ನಾವು ಯುಕ್ತಿಯಿಂದ ಗೆಲ್ಲಬೇಕು, ಯುಕ್ತಿಯಿಂದ ನಾವು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋದು ಈ ಒಂದು ಕಥೆಯಿಂದ ನಿಮಗೆ ನೀಡಿದ ಒಂದು ಸಂದೇಶ. ಓಕೆ.